ಸರ್. ನಮಸ್ತೆ ಸರ್, ನಮಸ್ತೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಏನೋ ಒಂದು ಸ್ಟೇಟ್ಮೆಂಟ್ ಬರೆಯುತ್ತೆ ಇವತ್ತು. ಹೌದು ಸರ್, ನಿನ್ನೆ ಬಂದಿತ್ತು. ಹೌದು ಸರ್, ಹೇಳಿ ಸರ್, ನೋಡ್ದೆ ಸರ್ ಅದನ್ನು. ಈಗ ನಾವೇನ್ ಮಾಡ ಹೇಳಿ ಸರ್. ಅಂದ್ರೆ ಇವಾಗ ಇನ್ನೂ ನಮ್ಗೆ ಇನ್ನು ಸ್ಟೇಟ್ ಅವರು ಹೇಳಿಲ್ಲ ಸರ್, ಸ್ಟೇಟ್ ಗವರ್ಮೆಂಟ್ ಅನೌನ್ಸ್ ಮಾಡ್ಬೇಕಲ್ಲ, ಅವ್ರು ಮಾಡಿಲ್ಲ ಸ್ಟೇಟ್ ಮಿನಿಸ್ಟರ್. ಅವರು ಏನಾಗುತ್ತೆ ಅಂದ್ರೆ, ಕೇಂದ್ರ ಸರ್ಕಾರ ಹೇಳಿದ ಮೇಲೆ ಈ ಸರ್ಕಾರಗಳು ಮಾಡ್ತವೆ ಮಾಡ್ಬಿಡ್ತವೆ. ಅಂದ್ರೆ ಸರ್ ಇನ್ನು ಕಂಪಲ್ಸರಿ ಇಲ್ಲಲ್ಲ ಸರ್, ಇನ್ನೂ ಅವರು ಡೌಟ್ ಅಂತ ಅಂದ್ರೆ, ಅವ್ರು ಹೇಳಿದಾರೆ ನಿಮ್ಮ ಸ್ಟೇಟ್ ಡಿಪೆಂಡ್ ಮೇಲೆ ನೋಡ್ಕೊಳ್ಳಿ ಅಂತ ಹೇಳಿದಾರಂತೆ. ಇನ್ನು 100% ಕನ್ಫರ್ಮ್ ಆಗಿಲ್ಲ ಸರ್, ಇವ್ರು ಜೂನ್ ಫಸ್ಟ್ ವೀಕ್ ಮಾಡ್ತೀನಿ ಅಂತ ಹೇಳಿದಾರೆ. ಅದಕ್ಕೆ ನೀವು ಒಂದು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಸರ್. ಆಯ್ತು, ನೀವೇ ಒಂದು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರುತ್ತಲ್ಲ, ಪ್ರಮೋಟ್ ಮಾಡ್ಲೇಬೇಕು ಇಂಜಿನಿಯರ್, ಎಸ್ಪೆಷಲಿ VTU ಫಸ್ಟ್ ಸೆಕೆಂಡ್ ಮತ್ತೆ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಅನ್ನ ಅಂತ. ಇಲ್ಲ, ನಾಳೆ ನಾನು ಚಳವಳಿನೇ ಮಾಡ್ತೀನಿ. ಮಾಡಿ ಸರ್, ಮಾಡಿ ಸರ್ ಪ್ಲೀಸ್. ನಾಳೆ ಸರ್ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಸರ್ ಈ ಪರೀಕ್ಷೆಗಳನ್ನೆಲ್ಲ ಮುಂದೂಡಿ ಆನ್ಲೈನ್ ನಲ್ಲಿ ಓದಕ್ ಆಗೋದಿಲ್ಲ, ಇದೆಲ್ಲ ಅರ್ಥವಿಲ್ಲದಂಗೆ ಆಗುತ್ತೆ, ಬೇರೆ ಯಾರಾದ್ರೂ ಈ ತರ ಆಗಿದೆ, ಈವನ್ ಫೈನಲ್ ಇಯರ್ ಎಲ್ಲ ಮುಂದೂಡ್ಬೇಕು, ಇಲ್ಲ ಪಾಸ್ ಮಾಡ್ಬೇಕು ಎರಡರಲ್ಲೊಂದು. ಪ್ರಮೋಟ್ ಪ್ರಮೋಷನ್ ಸರ್, ಫಸ್ಟ್ ಮತ್ತೆ ಸೆಕೆಂಡ್ ಥರ್ಡ್ ಇಯರ್ ಮತ್ತೆ VTU, ಎಸ್ಪೆಷಲಿ VTU ಸ್ಟೂಡೆಂಟ್ಸ್ ಸರ್. ಮತ್ತೆ ಫೈನಲ್ ಇಯರ್ಸ್ ಕೂಡ ಪ್ರಮೋಟ್ ಮಾಡಕ್ ಹೇಳಿ, ಇಲ್ಲಾಂದ್ರೆ ಅವ್ರಿಗೆ ಅಟ್ ಲೀಸ್ಟ್ 1-2 ತಿಂಗಳು ಪಾಠ ಮಾಡಿ ಆಮೇಲೆ ಎಕ್ಸಾಮ್ ತಗೊಳ್ಬೇಕು ಸರ್. ಡೈರೆಕ್ಟ್ ಆಗಿ ತಗೊಂಡ್ರೆ ಅವ್ರು ಕೂಡ ಲಾಸ್ ಆಗುತ್ತೆ. ಸರಿ, ಈಗ ನಾಳೆ ಮಾಡ್ಬಿಡ್ತೀವಿ ನಾವು. ದಯವಿಟ್ಟು ಮಾಡಿ ಸರ್. ಎಷ್ಟು ಗಂಟೆ ಮಾಡ್ತಾರೆ ಮೈಸೂರು? ಅದನ್ನ ನಿಮ್ಗೆ ತಿಳಿಸ್ತೀನಿ, ಬರೋರಿ ನೀವು ಅಲ್ಲಿಗೆ. ಸರಿ ಸರಿ ಸರ್, ತಿಳಿಸ್ತೀವಿ. ನೀವು ಬರೋರುತ್ತೆ ಅಲ್ಲಿಗೆ. ಸರಿ ಸರ್, ಬರೋರುತ್ತೆ. ಸರಿ, ಗೊತ್ತಾಯ್ತಲ್ಲ. ಆದ್ರಿಂದ ಈಗ ಈಗ ಇಷ್ಟು ಮಾಡಪ್ಪ, ಈಗ ಒಂದ್ ನಿಮಿಷ ಈಗ ತಗೋಬೇಡಿ, ಈಗ ಮಾಡ್ಬೋಣ ನಾಳೆ. ನಾಳೆ ಟೈಮ್ ತಿಳಿಸ್ತೀವಿ ನಿಮ್ಗೆ. ಸರಿ, ತಿಳಿಸ್ತೀವಿ. ಈಗ ನಾವು ಹಾಕ್ಬಿಟ್ಟು ಮಾಡ್ಬೋಣ ನಾಳೆ ಬೆಳಿಗ್ಗೆ, ದಿವ್ಸ ಕಳಿಸ್ಬೋಣ ಎಲ್ಲ ರಿಸ್ಕ್ ಎಲ್ಲ ಹೊಟ್ಟೋಗ್ಲಿ, ಮಾಡ್ತೀವಿ ನಾಳೆ. ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೆಳಿಗ್ಗೆ ಮಾಡ್ತೀವಿ, ನೀವ್ ಯಾರು ಬರ್ತೀರಿ ಬನ್ನಿ. ಗ್ರೂಪ್ ಅಲ್ಲಿ ಹಾಕ್ತೀನಿ ಸರ್ ಮೆಸೇಜ್. ಅದು ಹೇಳ್ತೀನಿ ಈಗ ನಾನು. ನಾವು ಈಗ ನಾವು ನ್ಯೂಸ್ ಐಟಮ್ ಮಾಡ್ತೀವಿ, ಆ ಕಾಪಿ ನಿಮ್ಗೆ ಹಾಕ್ತೀವಿ, ನೀವು ಎಲ್ಲರಿಗೂ ಹಾಕ್ಬಿಡಿ. ನಿಮ್ಮ